ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಒಬ್ಬ ವ್ಯಕ್ತಿಗೆ ಆರೋಗ್ಯ ಸಮಸ್ಯೆ ಬರಬೇಕು ಅಂತಂದರೆ ಇಂಥದ್ದೇ ಅಂತ ಕಾರಣಗಳು ಬೇಕಾಗಿಲ್ಲ. ಯಾವುದೇ ರೂಪದಲ್ಲೂ ಬೇಕಾದರೂ ಕಾಯಿಲೆಗಳು ಮನುಷ್ಯನನ್ನು ಅಟ್ಯಾಕ್ ಮಾಡಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೊಲೆಸ್ಟ್ರಾಲ್ ರೂಪದಲ್ಲಿ ಅತ್ಯಧಿಕವಾದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಮೊದಲೆಲ್ಲ ಒಂದು ಮಾತಿತ್ತು, ಈ ಕೊಲೆಸ್ಟ್ರಾಲ್ ಅನ್ನೋದು ಶ್ರೀಮಂತರ ಕಾಯಿಲೆ ಅನ್ನೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಡವ ಬಲ್ಲಿಗ ಅನ್ನೋ ಭೇದವಿಲ್ಲದೆ ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಕಾಡ್ತಾ ಇದೆ. ಒಂದು ವೇಳೆ ಈ ಕೊಲೆಸ್ಟ್ರಾಲನ್ನು ನಿಯಂತ್ರಿಸದೆ ಹೋದರೆ ನಮ್ಮ ಹೃದಯ ಮಾತ್ರ ಅಲ್ಲದೆ ದೇಹದ ಬೇರೆ ಬೇರೆ ಅಂಗಗಳ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು. ಹಾಗಾದರೆ ನಮ್ಮ ದೇಹದಲ್ಲಿ ಈ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಿರೋ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ಇದರ ಲಕ್ಷಣಗಳೇನು ಹೇಳ್ತೀನಿ ಕೇಳಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಹಾಗೆಯೇ ವೀಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಈ ಕೊಲೆಸ್ಟ್ರಾಲ್ ಲಕ್ಷಣಗಳನ್ನು ಕಂಡುಕೋಬಹುದು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಿದೆ ಇಲ್ಲೋ ಅನ್ನೋದನ್ನ ನಾವು ತುಂಬ ಸಿಂಪಲ್ ಆಗಿ ತಿಳ್ಕೊಬೋದು. ಬನ್ನಿ, ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಎಷ್ಟಿದೆ ಅನ್ನೋದನ್ನ ನೀವೇ ತಿಳ್ಕೊಬಹುದು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಹೃದಯ ಒಮ್ಮೆ ರಕ್ತವನ್ನು ಪಂಪ್ ಮಾಡಿದಾಗ ತಲೆಯಿಂದ ಹಿಡಿದು ಕಾಲ್ ತನಕ ಪ್ರತಿಯೊಂದು ಭಾಗಗಳಿಗೆ ತಲುಪುತ್ತೆ. ಒಂದು ವೇಳೆ ಈ ರಕ್ತ ಸಂಚಾರವಾಗುವಂಥ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾದರೆ ರಕ್ತ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಇದರಿಂದ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಕಾಲು ನೋವು ಕಾಣಿಸ್ಕೊಳ್ಳುತ್ತೆ. ನಮ್ಮ ಕಾಲುಗಳು ನಮ್ಮ ದೇಹವನ್ನು ಹೊತ್ತು ಸ್ಟೇಬಲ್ ಆಗಿ ಇರುವಂತಹ ಒಂದು ಪಿಲ್ಲರ್ಗಳು. ಈ ಕಾಲುಗಳಿಗೆ ಸಂಚಾರವಾಗುವಂಥ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾದರೆ ಕಾಲು ನೋವು ಕಾಣಿಸ್ಕೊಳ್ಳುತ್ತೆ. ಇದು ಮೊದಲನೆಯ ಒಂದು ಸಿಂಪ್ಟಮ್ಸ್. ಕೆಲವರಿಗೆ ಕಾರಣವಿಲ್ಲದೆ ಪದೇ ಪದೇ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ. ಇದು ಕೂಡ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುವಂಥ ಲಕ್ಷಣಗಳಲ್ಲಿ ಒಂದು. ಯಾವಾಗ ಸೊಂಟದ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರವಾಗದೇ ಇದ್ದಾಗ ಸೊಂಟ ನೋವು ಕಾಣಿಸಿಕೊಳ್ಳಿಕ್ಕೆ ಕಾರಣವಾಗುತ್ತೆ. ಈ ಸೊಂಟ ನೋವು ಅನ್ನೋದು ಸುಮ್ಮನೆ ಕುಳಿತಾಗ ಬಗ್ಗಿದಾಗ ತುಂಬ ನೋವುಂಟು ಮಾಡುತ್ತೆ. ಇದು ಕೂಡ ಕೊಲೆಸ್ಟ್ರಾಲ್ನ ಒಂದು ಲಕ್ಷಣವಾಗಿರುತ್ತೆ. ಇನ್ನು ಕಾಲು ಉದ್ಕೊಳ್ಳುವಂತಹ ಸಮಸ್ಯೆಗಳು ಬರುತ್ತೆ. ಮೊದಲೆಲ್ಲ ಒಂದು ಮಾತಿತ್ತು, ಈ ಕಾಲು ಉದ್ಕೊಳ್ಳುವಂಥದ್ದು ಸಕ್ಕರೆ ಕಾಯಿಲೆ ಇದ್ದವರಿಗೆ ಮಾತ್ರ ಅಂತೇಳಿ. ಆದರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿರುವವರಿಗೂ ಕೂಡ ಕಾಲು ಬಾವು ಅಥವಾ ಕಾಲು ಊದ್ಕೊಳ್ಳುವಂಥ ಸಮಸ್ಯೆಗಳು ಕಂಡುಬರುತ್ತೆ. ಹಾರ್ಟ್ ಅಟ್ಯಾಕ್ ಆಗುವ ಮುಂಚೆ ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತಾರೆ ಬಲ್ಲವರು. ಆದರೆ ಕೊಲೆಸ್ಟ್ರಾಲ್ ಹೆಚ್ಚಾದರೂ ಕೂಡ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಯಾವಾಗ ನಮ್ಮ ಹೃದಯಕ್ಕೆ ಹೋಗುವಂಥ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾಗುತ್ತೋ ಆವಾಗಲೂ ಕೂಡ ಎದೆಯಲ್ಲಿ ಚುಚ್ಚಿದಂತಹ ಅಥವಾ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ಇನ್ನು ನಮ್ಮ ಬೆನ್ನು ಹುರಿಯಲ್ಲಿ ನೋವು ಕಾಣಿಸಿಕೊಂಡರೂ ಇದಕ್ಕೆ ಕೊಲೆಸ್ಟ್ರಾಲ್ ಕಾರಣವಾಗಿರುತ್ತೆ. ನಮ್ಮ ಹೃದಯ ಪಂಪ್ ಮಾಡಿದಂಥ ರಕ್ತ ಚಲನೆಯು ಸರಾಗವಾಗಿ ಬೆನ್ನು ಹುರಿಗೆ ತಲುಪದೇ ಇದ್ದಾಗ ಬೆನ್ನು ಹುರಿ ನೋವು ಕಾಣಿಸಿಕೊಳ್ಳುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದೆ, ಕೆಲವರಿಗೆ ಕಾಲು ಬಾವಾಗುತ್ತೆ ಅಥವಾ ಕಾಲು ಊದಿಕೊಳ್ಳುತ್ತೆ ಅಂತೇಳಿ. ಅದೇ ರೀತಿ ಕಾಲಿನ ಪಾದ ಕೂಡ ಊದಿಕೊಳ್ಳುವಂಥ ಸಮಸ್ಯೆ ಬರುತ್ತೆ. ಇದಕ್ಕೂ ಕೂಡ ಕೊಲೆಸ್ಟ್ರಾಲ್ ಕಾರಣವಾಗಿರಬಹುದು. ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತಿಲ್ಲ. ಒಂದು ವೇಳೆ ಭುಜದಲ್ಲಿ ಅಥವಾ ಕಂಕುಳಿನಲ್ಲಿ ನೋವು ಕಾಣಿಸ್ಕೊಂಡ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಸ್ನೇಹಿತರೆ, ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ರಾಸಾಯನಿಕ ಮುಕ್ತ ಉತ್ಪನ್ನಗಳು ಸಹ ಸಹಾಯ ಮಾಡುತ್ತೆ. ಆದಷ್ಟು ರಾಸಾಯನಿಕ ಮುಕ್ತವಾಗಿ ಇಡೋಕ್ಕೋಸ್ಕರವಾಗಿ ನಾವು ಕೆಲವೊಂದು ಉತ್ಪನ್ನಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ, ಆದರೆ ಈ ವಿಡಿಯೋನ ಮೊದಲೇ ಬಾರಿ ನೋಡುವವರಿಗೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿ, ನಾವು ರಾಸಾಯನಿಕ ಮುಕ್ತವಾದಂತಹ ಸ್ನಾನದ ಸೋಪ್ಗಳು, ಹೇರ್ ಆಯಿಲ್, ಹಾಗೆಯೇ ಕೆಲವೊಂದು ಹಳ್ಳಿ ಮದ್ದಿಗೆ ಉಪಯೋಗ ಆಗುವಂಥ ಪ್ರಾಡಕ್ಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮಗೆ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಲಿಕ್ಕೆ ಹೋಗಬೇಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಲೂ ನಮ್ಮ ಸಂಪೂರ್ಣ ಉತ್ಪನ್ನಗಳ ಮಾಹಿತಿನ ಪಡಿಬಹುದು. ನೀವು ನಮಗೆ ಮೆಸೇಜ್ ಮಾಡುವಾಗ ಯಾವೆಲ್ಲ ಸ್ಟಾಕ್ ಇದೆ ಅನ್ನೋದನ್ನ ಸಹ ನೀವು ತಿಳ್ಕೊಂಡು ಆರ್ಡರ್ನ ಪ್ಲೇಸ್ ಮಾಡಬಹುದು. ಎಲ್ಲರೂ ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತವಾಗಿರುವಂತಹ ಉತ್ಪನ್ನಗಳನ್ನು ಉಪಯೋಗಿಸಿ ಆರೋಗ್ಯವಾಗಿರಿ. ಈ ನೋವು ಕೂಡ ನಿಮ್ಮ ಹೃದಯದ ತೊಂದರೆಯನ್ನು ಸೂಚಿಸ್ತಿರಬಹುದು. ಹಾಗೆಯೇ ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿರುವಂತಹ ಸೂಚನೆ ಕೂಡ ಆಗಿರುತ್ತೆ. ನೀವು ಈ ನೋವನ್ನು ತುಂಬ ಸುಲಭವಾಗಿ ಕಂಡುಕೋಬಹುದು. ನಾವು ಕೈಯನ್ನು ಮೇಲೆ ಎತ್ತಿದಾಗ ನಮಗೆ ಇಲ್ಲಿ ನೋವು ಕಾಣಿಸ್ಕೊಂಡ್ರೆ ಇದು
ಕೊಲೆಸ್ಟ್ರಾಲ್ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಸೂಚನೆಯಾಗಿರುತ್ತೆ. ಈ ಕಂಕುಳಿಗೆ ತಲುಪುವಂತಹ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾಗಿದ್ದರೆ ಕಂಕುಳು ನೋವು ಅಥವಾ ಈ ಭುಜ ನೋವು ಬರಲಿಕ್ಕೆ ಕಾರಣವಾಗುತ್ತೆ. ಇನ್ನು ಕೆಲವರಿಗೆ ಕೀಲು ನೋವು ಶುರುವಾಗುತ್ತೆ. ಈ ಕೀಲು ನೋವು ಶುರುವಾಗಬೇಕಂತಂದರೆ ವಯಸ್ಸೇ ಆಗಬೇಕಂತೇನಿಲ್ಲ, ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾದರೂ ಕೂಡ ಕೀಲು ನೋವು ಕಾಣಿಸ್ಕೊಳ್ಳುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದೆ ಅಂತಂದರೆ ಇದಕ್ಕೂ ಕೂಡ ಈ ಕೊಲೆಸ್ಟ್ರಾಲ್ ಕಾರಣವಾಗಿರಬಹುದು. ನಾವು ತಿನ್ನುವಂತಹ ಜಿಡ್ಡಿನ ಆಹಾರದಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಜಾಸ್ತಿ ಆಗುತ್ತೆ. ನಾವು ತಿಂದಂತಹ ಜಿಡ್ಡಿನ ಆಹಾರ ನಮ್ಮ ದೇಹ ಸೇರಿ ನಮ್ಮ ಲಿವರ್ನಲ್ಲಿ ಕೊಲೆಸ್ಟ್ರಾಲು ಶೇಖರಣೆ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಫ್ಯಾಟಿ ಲಿವರ್ ಅಂತ ಹೇಳಿ ಕರಿತೀವಿ. ಈ ರೀತಿಯ ನೋವು ಕಾಣಿಸ್ಕೊಂಡ್ರೂ ಕೂಡ ದಯವಿಟ್ಟು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ತಿಳಿಸಿರುವಂಥ ಲಕ್ಷಣಗಳು ಕೇವಲ ಕೊಲೆಸ್ಟ್ರಾಲ್ ಲಕ್ಷಣಗಳೇ ಆಗಿರಬೇಕಂತೇನಿಲ್ಲ, ಇದು ಆರೋಗ್ಯದ ನಾನಾ ರೀತಿಯ ಸಮಸ್ಯೆಗಳು ಸಹ ಇದ್ದಿರಬಹುದು. ಈ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮಲ್ಲಿ ಕಾಣಿಸ್ಕೊಂಡ್ರೆ ನೀವು ಮೊದಲು ವೈದ್ಯರನ್ನು ಭೇಟಿಯಾಗಿ, ನಾವು ಶುರುವಾಗುವಾಗಲೇ ಇದಕ್ಕೆ ಸರಿಯಾದ ರೀತಿಯ ಮೆಡಿಸಿನನ್ನು ಮಾಡಿದರೆ ನಾವು ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಆದಷ್ಟು ಸೊಪ್ಪು ತರಕಾರಿಗಳನ್ನು ತಿನ್ನಿ, ಇದು ಸಹ ನಮ್ಮ ಆರೋಗ್ಯವನ್ನು ಆರೋಗ್ಯವಾಗಿಡಲಿಕ್ಕೆ ಕಾರಣವಾಗುತ್ತೆ. ತುಂಬ ಜನರ ತಲೆಯಲ್ಲೊಂದು ಪ್ರಶ್ನೆ ಓಡ್ತಾ ಇರಬಹುದು, ಈ ಎಲ್ಲ ಸಮಸ್ಯೆಗೆ ಔಷಧಿನೇ ಪರಿಹಾರನಾ? ಖಂಡಿತವಾಗಲೂ ಔಷಧಿನೇ ಪರಿಹಾರವಲ್ಲ. ನಾವು ಪ್ರತಿನಿತ್ಯ ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ವಾಕಿಂಗ್ ಹೋಗಬೇಕು. ಆದಷ್ಟು ದೇಹವನ್ನು ಚಟುವಟಿಕೆಯಲ್ಲಿ ಇಡಿ. ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗಬೇಕು, ಅದರ ಅಂಶಗಳು ನಮ್ಮ ದೇಹಕ್ಕೆ ಸೇರಬೇಕು. ಇದಕ್ಕೆ ವ್ಯಾಯಾಮ ಒಂದೇ ಪರಿಹಾರ. ಈ ರೀತಿಯ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಹೃದಯನೂ ಆರೋಗ್ಯವಾಗಿರುತ್ತೆ, ನಮ್ಮ ದೇಹನೂ ತುಂಬ ಆರೋಗ್ಯವಾಗಿರಲಿಕ್ಕೆ ಸಹಾಯವಾಗುತ್ತೆ. ಎನಿವೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಇಲ್ಲಾಂತಂದರೆ ಡಿಸ್ಲೈಕ್ ಕೊಟ್ಬಿಡಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಒಂದು ಶೇರು ಎಲ್ಲೋ ಒಂದು 10 ಜನಕ್ಕೆ ತುಂಬಾ ಉಪಯೋಗ ಆಗಬಹುದು. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.